ಇವತ್ತು ಎಲ್ಲ ರಾಜ್ಯಕ್ಕೆ ಅಲ್ಲ ಇಡೀ ದೇಶಕ್ಕೇನೆ ಗೊತ್ತಾಗಿದೆ, ನಮ್ಮ ಜಮೀರಣ್ಣ ಬಂದ್ಬಿಟ್ಟು ಎಲ್ಲ ಜಾತಿ ಧರ್ಮದ ನಾಯಕ ಅಂತೇಳೋದು ಇವತ್ತು ಇಡೀ ದೇಶಕ್ಕೇನೆ ಗೊತ್ತಾಗಿದೆ. ಈಗ ಈ ಕೋಮುವಾದಿಗಳಿಗೆ ಇವಾಗ ಮಕ್ಕ ಕೊಡ್ದಂಗೆ ಆಗಿದೆ. ಏನಿಂಗಂದ್ರೆ ನೋಡ್ರಪ್ಪ, ಈಗ ಜಮೀರಣ್ಣಗೆ ಏನು ಹೇಳೋಂಗಾಗತ್ತೆ ಇವಾಗ? ಅಲ್ಲ, ಈಗ ಏನೇನೋ ಹೇಳ್ತಾವ್ರೆ ಇವಾಗ ಎಲೆಕ್ಷನ್ನು ಗಿಮ್ಮಿಕ್ಕು ಅದು ಇದು ಅಂತೇಳಿ. ನಾನು ಖುದ್ದಾಗಿ ನೋಡಿದ್ದೀನಿ, ನಾವು ಜಮೀರಣ್ಣನ ಅಭಿಮಾನಿ ಆಗಿರೋದು ಸುಮ್ಮನೆ ಅಲ್ಲ. ಯಾಕಂದರೆ ಅವರು ಯಾವುದೇ ರೀತಿ ಧರ್ಮಗಳಿಗಾಗಲಿ, ಯಾವುದೇ ರೀತಿ ನಂದು ಈ ಧರ್ಮ ಆ ಧರ್ಮ ಆ ಜಾತಿ ಈ ಜಾತಿ ಅಂತ ಯಾವತ್ತೂ ನೋಡಿಲ್ಲ. ಅವ್ರ ಬಾಯಲ್ಲಿ ಏನು ಹೇಳ್ತಾರೋ ಕೈಯಲ್ಲಿ ಅದೇ ಮಾಡ್ತಾರೋದು. ಎಲ್ಲ ಧರ್ಮದವ್ರಿಗೂ, ಎಲ್ಲ ಜಾತಿಯವ್ರಿಗೂ, ಎಲ್ಲ ವರ್ಗದವ್ರಿಗೂ ಏನೇನು ಮಾಡಬೇಕು ಅದನ್ನೆಲ್ಲ ಮಾಡ್ತಾಯಿದ್ದಾರೆ. ಮದುವೆಗಾಗಲಿ ಮೆಡಿಕಲ್ ಆಗಲಿ ಮತ್ತು ದೇವಸ್ಥಾನಗಳಾಗಲಿ, ಮನೆ ಕೂಡ ಯಾವುದೋ ನಮ್ಮ ಮುನೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬಂದು ಏನು ನಾವೇನು ಕೇಳಿಲ್ಲ, ಅವರೇ ನಾವು ಇಷ್ಟು ಕೊಡ್ತೀವಿ ಅಂತೇಳಿ ಓಪನಾಗಿ ಓಪನಾಗಿ ಅಲೋಜ್ಮೆಂಟ್ ಮಾಡಿದವರು. ಈಗ ಇವರು ಎಲ್ಲ ಪ್ರಚಾರ ಮಾಡ್ತಾರೋರೆಲ್ಲನೂ ನಮ್ಮ ಕ್ಷೇತ್ರದವರೇ ಅಲ್ಲ. ನಮ್ಮ ಕ್ಷೇತ್ರದ ಜನ ಬಂದು ಎಲ್ಲ ರೀತಿಯಲ್ಲೂ ಒಗ್ಗಟ್ಟಾಗಿದ್ದೀವಿ, ಎಲ್ಲ ರೀತಿ ಎಲ್ಲ ಸೌಹಾರ್ದಯುತವಾಗಿ ಎಲ್ಲ ರೀತಿಯಲ್ಲೂ ಬದುಕ್ತಾ ಇದ್ದೀವಿ. ಆದರೆ ಇಲ್ಲಿ ಆಚ ಕಡೆಯಿಂದ ಯಾವನ ಮಾತಾಡ್ತಾನೆ ಅವ್ರಿಗೆಲ್ಲ ಬುದ್ಧಿ ಇಲ್ಲ, ಏನಿಲ್ಲ, ಅದು ಹೆಂಗೆ ಮಂತ್ರಿ ಸ್ಥಾನಗಳು ಪಡೆದ್ಬಿಟ್ರೆ ಗೊತ್ತಿಲ್ಲ. ಏನೋ ಅವರೆಲ್ಲ ಆಪ್ ಮೆಂಡಲ್ ಥರನೇ ಆಡ್ತಾ ಇದ್ದಾರೆ. ಇಲ್ಲಿ ನಮ್ಮ ಜಮೀರಣ್ಣ ಬಂದು ಮಾಡ್ತಾ ಇರೋದು ಎಲ್ಲನೂ ಜನರಪರ ಕಾರ್ಯಕ್ರಮ, ಒಂದು ಧರ್ಮಪರ ಕಾರ್ಯಕ್ರಮ ಅಲ್ಲ. ಯಾವುದಾದ್ರೂ ವಿಚಾರಗಳನ್ನ ತಗೊಂಬಂದು ಅವ್ರ ಮೇಲೆ ಗೂಬೆ ಕೊಡಿಸೋದು ಇದು ಸರಿಯಿಲ್ಲ. ನಮ್ಮ ಈಗ ಇವತ್ತು ಅದಕ್ಕೆ ಸಾಕ್ಷಿ ಬಂದು ಇವತ್ತು ನಮ್ಮ ಚಾಮರಾಜಪೇಟೆ ಶಾಸಕರ ಕಚೇರಿಯಲ್ಲಿ ಗಣೇಶ ಹಬ್ಬ ಮಾಡ್ತಾ ಇರೋದೇ ಸಾಕ್ಷಿ. ಇವತ್ತು ತುಂಬ ಅದ್ದೂರಿಯಾಗೆ ನಡೀತು. ಪ್ರಸಾದ ವಿನಿಯೋಗನೇ ಆಗಲಿ ಮತ್ತು ಮಂಗಳಾರತಿ ಆಗಲಿ ಮತ್ತು ಅರ್ಚನೆ ಆಗಲಿ ಎಲ್ಲನೂ ಶಾಸ್ತ್ರಬದ್ಧವಾಗಿ ಏನು ನಡೀಬೇಕೋ ಅದೆಲ್ಲ ನಡೀತಾ ಇದೆ. ಮತ್ತು ಇವಾಗ ವಿಸರ್ಜನೆ ಮಾಡೋದಕ್ಕೂ ಕೂಡ ಎಲ್ಲ ರೀತಿಯಲ್ಲೂ ತುಂಬ ಅದ್ದೂರಿಯಾಗಿ ರೆಡಿ ಮಾಡ್ಕೊಂಡಿದ್ದಾರೆ. ಎಲ್ಲನೂ ಆಚರಣೆ ಮಾಡೋದಕ್ಕೆ ಸಿದ್ಧ ಇದೆ. ನನ್ನ ಹೆಸರು ಪ್ರಸಾದ್ ಅಂತೇಳಿ, ಕರ್ನಾಟಕ ದಲಿತ ಸಂಘ ಸಮಿತಿ ಜಿಲ್ಲಾಧ್ಯಕ್ಷ.